ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 ಸಾಲಿನ 9ನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಪರಮಾಣು ಮತ್ತು ಅಣುಗಳು ಪಾಠಕ್ಕೆ ಸಂಬಂಧಿಸಿದಂತಹ 3 ಕಲಿಕಾ ಫಲಗಳನ್ನು ನಾನು ಮುಗಿಸಿದ್ದೇನೆ. ಅದರಲ್ಲಿ ನಾನು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ. ಇದನ್ನು ನಾನು ಇಂದಿನ ವಿಡಿಯೋದಲ್ಲಿ ನಾನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಫಸ್ಟ್, ಈ ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಹೆಸರಿಸಿ. ಸುಟ್ಟ ಸುಣ್ಣ ಅಂದರೆ ಅದು ಕ್ಯಾಲ್ಶಿಯಂ ಆಕ್ಸೈಡ್. ಸೊ ಅದರಲ್ಲಿರುವ ಧಾತು ಯಾವುದು? ಕ್ಯಾಲ್ಶಿಯಂ ಆ್ಯಂಡ್ ಆಕ್ಸಿಜನ್. ಬೇಕಿಂಗ್ ಪುಡಿ ಅಂದರೆ ಅದರ ಅಣುಸೂತ್ರ ಏನಂದರೆ ಸೋಡಿಯಂ ಬೈಕಾರ್ಬೋನೇಟ್, NaHCO3. ಸೊ ಇಲ್ಲಿರುವಂತಹ ಧಾತುಗಳು ಯಾವ್ಯಾವು? ಸೋಡಿಯಂ, ಹೈಡ್ರೋಜನ್, ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಸೆಕೆಂಡ್ ಕ್ವಶನ್, ಈ ಕೆಳಗಿರುವ ವಸ್ತುಗಳ ಮೋಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡಿ. ಈ ತೈನನ ಕೊಟ್ಟಿದ್ದಾರೆ, C2H2. ಸೊ ನಮಗೆ ಫಸ್ಟ್ ಗೊತ್ತಿರಬೇಕು ಕಾರ್ಬನ್ದು ಪರಮಾಣು ರಾಶಿ ಎಷ್ಟು? 12. ಹೈಡ್ರೋಜನ್ದು 1. ಸೊ ಇಲ್ಲಿ ಎಷ್ಟು ಕಾರ್ಬನ್ ಪರಮಾಣು ಇದ್ದಾವೆ? 2. ಹಾಗಾಗಿ C2 ಅಂದರೆ 2×12 ಕುಣಿಸಿದ್ರೆ 24 ಆಗುತ್ತೆ. ಸೊ H2 ಅಂತ ಇದೆ. ಇಲ್ಲಿ ಎಷ್ಟು ಪರಮಾಣು ರಾಶಿ? 1. 1×2 ಆಗುತ್ತೆ. ಸೊ ಇವೆರಡನ್ನು ಕೂಡಿಸಿದ್ರೆ ನನಗೆ ಒಟ್ಟು ಪರಮಾಣು ರಾಶಿ ಬರುತ್ತೆ, ಅದು 26 ಗ್ರಾಮ್. ಅದೇ ರೀತಿ ಸಲ್ಫರ್ದು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಸೊ ಎಸ್ 8 ಪರಮಾಣು. ಸೊ ನಮಗೆ ಸಲ್ಫರ್ದು ಪರಮಾಣು ರಾಶಿ 32. ಸೊ S8 ಅಂದರೆ 8×32 256 ಗ್ರಾಮ್ ಆಗುತ್ತೆ. 3ನೇ ಪ್ರಶ್ನೆ, ಮೋಲ್ಗಳಾಗಿ ಪರಿವರ್ತಿಸಿ. ಸೊ 12 ಗ್ರಾಮ್ ಆಕ್ಸಿಜನ್ ಅನಿಲ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ 12 ಗ್ರಾಮ್ ಆಕ್ಸಿಜನ್ ಅನಿಲವನ್ನು ಕಂಡುಹಿಡಿಬೇಕು ಅಂದರೆ ನಾವು ಕೊಟ್ಟಿರುವ ಪರಮಾಣು ರಾಶಿ ಬೈ ಮೋಲಾರ್ ರಾಶಿ. ಸೊ ಆಕ್ಸಿಜನ್ ಅಂತ ಹೇಳಿದರೆ, ಸೊ ಇಲ್ಲಿ ಆಕ್ಸಿಜನ್ ಅನಿಲ ಅಂದರೆ O2. ಸೊ O2 ಅಂದರೆ 16×2 32 ಆಗುತ್ತೆ. ಸೊ ಅದ್ರ ಪರಮಾಣು ರಾಶಿ 32 ಗೊತ್ತಾಯಿತು. ಸೊ ಈಗ ಕೊಟ್ಟಿರುವ ರಾಶಿ 12 ಇದೆ. ಸೊ 12/32 ಮಾಡಿದ್ರೆ 12 ಡಿವೈಡ್ ಮಾಡಿದ್ರೆ 0.375 ಮೋಲ್ ಬರುತ್ತೆ. ಸೊ ಇದಿಷ್ಟು ಆನ್ಸರ್. ಅದೇ ರೀತಿ ಇಲ್ಲಿ 20 ಗ್ರಾಮ್ ನೀರು ಅಂತ ಇದೆ. ಸೊ 20 ಗ್ರಾಮ್ ನೀರಂದರೆ ಅದರ ಸೂತ್ರ ನಮಗೆ ಗೊತ್ತಿದೆ, H2O. ಸೊ ಹಾಗಾಗಿ 20 ಗ್ರಾಮ್ ನೀರಿನ ಮೋಲ್ ಕಂಡುಹಿಡಿಬೇಕು ಅಂದರೆ ನಮಗೆ ಸೂತ್ರ ಗೊತ್ತಿದೆ, ಕೊಟ್ಟಿರುವ ರಾಶಿ ಬೈ ಮೋಲಾರ್ ರಾಶಿ. ಸೊ ಈಗ H2O ಅಲ್ಲಿ ಫಸ್ಟ್ ನಾವು ಇದರ ಒಂದು ಪರಮಾಣು ರಾಶಿಯನ್ನು ಅಣುರಾಶಿಯನ್ನು ಕಂಡುಹಿಡಿಬೇಕು. ಸೊ H ಅಂದರೆ ಇಲ್ಲಿ ಅದ್ರ ರಾಶಿ 1. ಸೊ ಎಷ್ಟು ಪರಮಾಣು ಇದೆ? 2. 1×2 2 ಆಗುತ್ತೆ. ಆಕ್ಸಿಜನ್ ಎಷ್ಟಿದೆ? 16 ಇದೆ. ಸೊ ಇವೆರಡನ್ನು ಕೂಣಿಸಿದ್ರೆ 16 ಗ್ರಾಮ್. ಹಾಗಾಗಿ ನನಗೆ ಮೋಲಾರ್ ರಾಶಿ ಗೊತ್ತಾಯಿತು, ಅದು 18. ಕೊಟ್ಟಿರುವ ರಾಶಿ 20. ಸೊ 20/18 ಮಾಡಿದ್ರೆ ನನಗೆ ಬರುವಂಥದ್ದು ಎಷ್ಟು? 1.11 ಮೋಲ್ ಅಷ್ಟು ಬರುತ್ತೆ. ಓಕೆನಾ? ನೆಕ್ಸ್ಟ್, 0.051 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿರುವ ಅಲ್ಯೂಮಿನಿಯಂ ಅಯಾನುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮೊದಲಿಗೆ ನಾವು ಅಲ್ಯೂಮಿನಿಯಂ ಆಕ್ಸೈಡಲ್ಲಿರುವ ಅಣುರಾಶಿಯನ್ನು ಕಂಡಿಟ್ಕೊಳ್ಳೋಣ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ದು ಸೂತ್ರ Al2O3. ಸೊ ಅಲ್ಲಿ ನಮಗೆ ಅರ್ಥ ಆಗುತ್ತೆ ಏನಂದರೆ, 2 ಅಲ್ಯೂಮಿನಿಯಂ ಆ್ಯಟಮ್ ಇದೆ. ಸೊ ಹಾಗಾಗಿ ಅಲ್ಯೂಮಿನಿಯಂದು ಪರಮಾಣು ರಾಶಿ 27. ಹಾಗಾಗಿ 2 ಆ್ಯಟಮ್ ಇರೋದ್ರಿಂದ 27 × 2 ಮಾಡಿ, ಪ್ಲಸ್ ಆಕ್ಸಿಜನ್ 3 ಆ್ಯಟಮ್ ಇದೆ, ಹಾಗಾಗಿ ಅದರ ಪರಮಾಣು ರಾಶಿ 16. ಸೊ 3×16. ಸೊ ಅದಷ್ಟನ್ನು ಗುಣಿಸಿದಾಗ ನಮಗೆ 102 ಗ್ರಾಮ್ ಅಷ್ಟು ಬರುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ನ ಮೋಲನ್ನು ಕಂಡುಹಿಡಿಬೇಕು ಅಂದರೆ ಕೊಟ್ಟಿರುವ ರಾಶಿ ಬೈ ಅಲ್ಯೂಮಿನಿಯಂ ಆಕ್ಸೈಡ್ನ ರಾಶಿ ಅವುಗಳನ್ನು ನಾವು ಡಿವೈಡ್ ಮಾಡಿದ್ರೆ ನಮಗೆ ಮೋಲ್ ಸಿಗುತ್ತೆ. ಹಾಗಾಗಿ 0.051/102. ಸೊ ಅವರನ್ನು ಡಿವೈಡ್ ಮಾಡಿದ್ರೆ 5×10⁻⁵ ಮೋಲ್ ಸಿಗುತ್ತೆ. ಸೊ ನಮಗೆ 1 ಮೋಲ್ ಅಂದರೆ ಗೊತ್ತಿದೆ, 6.022×10⁻³ ಮೋಲ್ಗಳು. ಸೊ ಹಾಗಾಗಿ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಅಲ್ಯೂಮಿನಿಯಂ ಆಕ್ಸೈಡ್ 5×10⁻⁴ ಗ್ರಾಮ್ ಅಂದರೆ ಅದರ ಅಣುರಾಶಿ ಕಂಡಿಡ್ತಾ ಇದೆ. ಸೊ ಹಾಗಾಗಿ 5×10⁻⁴ × 6.022×10⁻³. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 3.011×10⁻²⁰ ಬರುತ್ತೆ. ಸೊ ಈಗ ನಮಗಲ್ಲಿ ಏನು ತಿಳ್ಕೊತಿದ್ದೀವಿ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿ ಅಯಾನುಗಳ ಸಂಖ್ಯೆ ಎಷ್ಟಿದೆ? 2 ಇದೆ. ಹಾಗಾಗಿ 0.051 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿ ಅಯಾನುಗಳ ಸಂಖ್ಯೆ ಎಷ್ಟು ಅಂದಾಗ 2×3.011×10⁻²⁰ ಮಾಡಿದ್ರೆ 6
0.022 × 10⁻²⁰ ಬರುತ್ತೆ. ಸೊ ಇದಿಷ್ಟು ನಾವು ಕಂಡುಹಿಡಿಬೇಕಾಗಿರೋವಂಥದ್ದು. ಸೊ ಇದಿಷ್ಟನ್ನು ಕಂಡುಹಿಡಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಸೊ ಈ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ. ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.